ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಹುಟ್ಟಿದಾಗಿನಿಂದಲೂ ಸಾಯುವವರೆಗೂ ಹದ್ನಾರು ಸಂಸ್ಕಾರಗಳನ್ನು ನಿರ್ವಹಿಸುತ್ತಾರೆ ಇವುಗಳಲ್ಲಿ ಅಂತಿಮ ಸಂಸ್ಕಾರವೇ ದಹನ ಸಂಸ್ಕಾರ ಇದನ್ನು ಯಾರಾದರೂ ಒಬ್ಬ ವ್ಯಕ್ತಿ ಸತ್ತು ಹೋದರೆ ಆತನ ಕುಟುಂಬ ಸದಸ್ಯರು ನಿರ್ವಹಿಸುತ್ತಾರೆ ಈ ಸಂಸ್ಕಾರದಲ್ಲಿ ಬಹಳಷ್ಟು ಆಚಾರಗಳನ್ನು ಪಾಲಿಸುತ್ತಾರೆ ಸತ್ತ ವ್ಯಕ್ತಿಗಳ ಆತ್ಮ ಶಾಂತಿಗೋಸ್ಕರ ದಹನ ಸಂಸ್ಕಾರಗಳನ್ನು ತಪ್ಪದೇ ಮಾಡಲೇಬೇಕು ಈ ನಿಯಮಗಳು ಬಹಳ ವಿಚಿತ್ರವಾಗಿರುತ್ತವೆ ಬಹಳ ಮಂದಿಗೆ ಇವುಗಳ ಬಗ್ಗೆ ಸರಿಯಾದ ಮಾಹಿತಿ ಇರುವುದಿಲ್ಲ ಿಲ್ಲ ಗರುಡ ಪುರಾಣದಲ್ಲಿ ಹೇಳಿರುವಂತಹ ಈ ವಿಷಯಗಳು ಕೇವಲ ನಂಬಿಕೆಗಳು ಮಾತ್ರವಲ್ಲ ಇವುಗಳಿಗೆ ಆಧಾರಗಳು ನಮ್ಮ ಗ್ರಂಥಗಳಲ್ಲಿ ಮತ್ತು ವಿಜ್ಞಾನದಲ್ಲೂ ಕೂಡ ದೊರಕುತ್ತವೆ ಆದರೆ ಈಗಿರುವ ಜನರೇಷನ್ ಈ ಆಚಾರಗಳ ಬಗ್ಗೆ ತಿಳಿಯಬೇಕೆಂದು ಕೂಡ ಆಶಿಸುವುದಿಲ್ಲ ಕೆಲವರು ತಿಳಿಯಬೇಕು ಎಂದು ಭಾವಿಸುತ್ತಾರೆ ಅವರಿಗೆ ಸೂಕ್ತವಾದ ಮಾಹಿತಿ ಲಭಿಸುವುದಿಲ್ಲ ಈ ಕಾರಣದಿಂದಲೇ ಈ ವಿಡಿಯೋದಲ್ಲಿ ಅಂತಿಮ ಸಂಸ್ಕಾರಗಳ ಜೊತೆ ಕೆಲವೊಂದು ನಿಯಮಗಳು ಮತ್ತು ನಂಬಿಕೆಗಳ ಬಗ್ಗೆ ತಿಳಿಯೋಣ ಅವುಗಳನ್ನು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಆಧಾರಗಳೊಂದಿಗೆ ನಿರೂಪಿಸುವ ಪ್ರಯತ್ನ ಈ ವಿಡಿಯೋದಲ್ಲಿದೆ ಒಬ್ಬ ವ್ಯಕ್ತಿ ಸತ್ತು ಹೋದ ನಂತರ ಶವವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಬೇಕಾದರೆ ಮಡಿಕೆಯಲ್ಲಿ ಏನನ್ನು ತೆಗೆದುಕೊಂಡು ಹೋಗುತ್ತಾರೆ ಮಡಿಕೆಗೆ ಮತ್ತು ಸತ್ತು ಹೋಗಿರುವ ವ್ಯಕ್ತಿಯ ಮದುವೆಗೂ ಇರುವ ಸಂಬಂಧವೇನು ಸತ್ತು ಹೋಗಿರುವ ವ್ಯಕ್ತಿಯ ಅಂತಿಮ ಸಂಸ್ಕಾರದ ಸಮಯದಲ್ಲಿ ಏಕೆ ಮಡಿಕೆಯಲ್ಲಿ ನೀರು ಹಾಕಿ ಆನಂತರ ಹೊಡೆದು ಹಾಕುತ್ತಾರೆ ಶವವನ್ನು ಸುಡಬೇಕಾದರೆ ಕೋಲಿನಿಂದ ಏಕೆ ಹೊಡೆಯುತ್ತಾರೆ ಸತ್ತಿರುವ ವ್ಯಕ್ತಿಯ ಮೇಲೆ ಏಕೆ ನಾಣ್ಯಗಳನ್ನು ಹಾಕುತ್ತಾರೆ ಮತ್ತು ಶವಯಾತ್ರೆಯನ್ನು ನೋಡಿದ ನಂತರ ನಾವು ಮಾಡಿದ ಪಾಪಕರ್ಮ ಹೇಗೆ ಕಡಿಮೆಯಾಗುತ್ತವೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಸ್ನೇಹಿತರೆ ಇಂದಿನ ಈ ದಿನಗಳಲ್ಲಿ ನಮ್ಮಲ್ಲಿ ಬಹಳಷ್ಟು ಮಂದಿ ಪೂರ್ವಿಕರು ಪಾಲಿಸುತ್ತಿದ್ದಂತಹ ನಂಬಿಕೆಗಳನ್ನು ಮೂಢನಂಬಿಕೆಗಳೆಂದು ಭಾವಿಸುತ್ತಾರೆ ವಿಜ್ಞಾನಿಗಳು ಅವುಗಳನ್ನು ವಾಸ್ತವವಾಗಿ ಭಾವಿಸಲಾರರು ಹಿಂದೂ ಶವಯಾತ್ರೆಗಳ ಸಮಯದಲ್ಲಿ ಹುಲ್ಲಿನ ಹಗ್ಗದಿಂದ ಕಟ್ಟಿದ ಮಡಿಕೆ ಮತ್ತು ಅದರಲ್ಲಿ ಬರುವ ಹೊಗೆಯನ್ನು ನಿಮ್ಮಲ್ಲಿ ಬಹಳ ಮಂದಿ ಗಮನಿಸಿಯೇ ಇರುತ್ತೀರಾ ಈ ಮಡಿಕೆಯನ್ನು ಸತ್ತು ಹೋಗಿರುವ ವ್ಯಕ್ತಿಯ ಯಾರಾದರೂ ಹಿಡಿದುಕೊಂಡು ಎಲ್ಲರಿಗಿಂತಲೂ ಮೊದಲು ನಡೆಯುತ್ತಾರೆ ಸ್ಮಶಾನಕ್ಕೆ ಸೇರಿಕೊಂಡ ನಂತರ ಆ ಮಡಿಕೆಯನ್ನು ಹೊಡೆಯುತ್ತಾರೆ ಅಥವಾ ಹುಲ್ಲಿನ ಮೇಲೆ ಸುಡುತ್ತಾರೆ ಆ ದಹನ ಸಂಸ್ಕಾರಗಳನ್ನು ನಿರ್ವಹಿಸುತ್ತಾರೆ ಮನೆಯಿಂದ ತಂದಂತಹ ಅಗ್ನಿಯಿಂದಲೇ ಶವಕ್ಕೆ ಅಗ್ನಿಸ್ಪರ್ಶ ಮಾಡುತ್ತಾರೆ ಸತ್ತು ಹೋಗಿರುವ ವ್ಯಕ್ತಿಯ ಮನೆಯಿಂದ ತಂದಂತಹ ಬೆಂಕಿಯಿಂದಲೇ ದಹನ ಸಂಸ್ಕಾರ ಮಾಡುವುದರ ಹಿಂದೆ ಒಂದು ಅತಿ ದೊಡ್ಡ ಕಾರಣವಿದೆ ಮದುವೆಯಲ್ಲಿ ಮದುಮಗ ಮತ್ತು ಮದುಮಗಳು ಯಾವ ರೀತಿ ಅಗ್ನಿ ಸಾಕ್ಷಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೋ ಆಗ ಆ ಅಗ್ನಿಯನ್ನು ವೇದ ಮಂತ್ರಗಳನ್ನು ಹೇಳುವುದರ ಮೂಲಕ ಮನೆಯಲ್ಲಿ ಸ್ಥಾಪಿಸುತ್ತಾರೆ ಈ ಅಗ್ನಿ ಹೋಮಗಳನ್ನು ಮಾಡುವಾಗ ಯಜ್ಞಗಳನ್ನು ಮಾಡುವಾಗ ಮತ್ತು ಪೂಜೆಗಳನ್ನು ಮಾಡುವಾಗಲೂ ಕೂಡ ಇರುತ್ತದೆ ಸತ್ತ ನಂತರವೂ ಕೂಡ ಈ ಅಗ್ನಿಯಿಂದಲೇ ದಹನ ಸಂಸ್ಕಾರಗಳನ್ನು ಸಹ ನಿರ್ವಹಿಸುತ್ತಾರೆ ಪ್ರಾಚೀನ ಕಾಲದಿಂದಲೂ ಬರುತ್ತಿರುವ ಈ ನಂಬಿಕೆಯಿಂದ ಈ ದಿನಗಳಲ್ಲೂ ಕೂಡ ಮನೆಯಲ್ಲಿ ಒಂದು ಬೆರಣಿಯನ್ನು ಸುಟ್ಟು ಕಿಡಿಯನ್ನು ಏರ್ಪಡಿಸಿ ಅದನ್ನು ಮಡಿಕೆಯಲ್ಲಿ ಹಾಕಿ ಸ್ಮಶಾನ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಆನಂತರ ಇದೇ ಬೆಂಕಿಯಿಂದಲೇ ಸತ್ತವರ ದಹನ ಸಂಸ್ಕಾರಗಳನ್ನು ನಿರ್ವಹಿಸುತ್ತಾರೆ ದಹನ ಸಂಸ್ಕಾರಕ್ಕೂ ಮೊದಲು ಮಡಿಕೆಯಲ್ಲಿ ನೀರನ್ನು ಇಟ್ಟು ಅದನ್ನು ಒಡೆದು ಹಾಕುತ್ತಾರೆ ಸ್ನೇಹಿತರೆ ಅಂತಿಮ ಸಂಸ್ಕಾರಗಳು ನಿರ್ವಹಿಸುವ ಸಮಯದಲ್ಲಿ ಶವವನ್ನು ಚಿತೆಯ ಮೇಲೆ ಇಟ್ಟ ನಂತರ ಸತ್ತವರ ಮಕ್ಕಳಾಗಲಿ ಇಲ್ಲವೇ ಕುಟುಂಬ ಸದಸ್ಯರಾಗಲಿ ಅಥವಾ ಹತ್ತಿರದ ಸಂಬಂಧಿಕರಾಗಲಿ ಮಡಿಕೆಯನ್ನು ಭುಜದ ಮೇಲೆ ಇಟ್ಟುಕೊಂಡು ಚಿತೆಯನ್ನು ಸುತ್ತು ಹಾಕುತ್ತಾರೆ ಆ ಆ ಮಡಿಕೆಗೆ ರಂಧ್ರ ಮಾಡುತ್ತಾರೆ ಆಗ ಮಡಿಕೆಯಿಂದ ನೀರು ಬೀಳುತ್ತಲೇ ಇರುತ್ತದೆ ಈ ಕಾರ್ಯವು ಪೂರ್ತಿಯಾದ ನಂತರ ಮಡಿಕೆಯನ್ನು ಕೆಳಗೆ ಹಾಕಿ ಒಡೆದು ಹಾಕುತ್ತಾರೆ ಆ ನಂತರವಷ್ಟೇ ಸತ್ತ ವ್ಯಕ್ತಿಗಳ ದಹನ ಸಂಸ್ಕಾರಗಳನ್ನು ಮಾಡುತ್ತಾರೆ ಹೀಗೆ ಮಾಡುವ ರ ಹಿಂದಿನ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣವೇನೆಂದು ಈಗ ತಿಳಿಯೋಣ ಸ್ನೇಹಿತರೆ ಶಾಸ್ತ್ರಗಳ ಪ್ರಕಾರ ಪ್ರತಿ ವಸ್ತುವೆಗೂ ಕೂಡ ಇಂತಿಷ್ಟೇ ಅಂತ ಸಮಯವಿರುತ್ತದೆ ಪ್ರಾಣವಿರುವ ವಸ್ತುವಿನಿಂದ ಹಿಡಿದು ಪ್ರಾಣವಿಲ್ಲದ ವಸ್ತುವಿನವರೆಗೂ ಎಲ್ಲವೂ ಕೂಡ ಯಾವುದೋ ಒಂದು ದಿನ ಅಂತ್ಯವಾಗುತ್ತವೆ ಹಿಂದೂ ಧರ್ಮದ ಪ್ರಕಾರ ಮನುಷ್ಯನ ಜೀವನವೂ ಕೂಡ ಈ ರಂಧ್ರವಿರುವ ಮಡಿಕೆಯಂತಹುದೇ ಇದರಿಂದ ನೀರು ಕ್ಷಣ ಕ್ಷಣವು ಕೆಳಗೆ ಬೀಳುತ್ತಲೇ ಇರುತ್ತದೆ ಹೀಗೆ ಕೆಳಗೆ ಬೀಳುತ್ತಾ ಬೀಳುತ್ತಾ ಆ ಮಡಿಕೆಯಲ್ಲಿರುವ ನೀರು ಖಾಲಿಯಾಗುತ್ತವೆ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯ ಪ್ರಾಣವೂ ಕೂಡ ಯಾವುದೋ ಒಂದು ಸಮಯ ಅಂತ್ಯವಾಗಿ ಬಿಡುತ್ತದೆ ಯಾವಾಗ ಪ್ರಾಣವು ಹೋಗುತ್ತದೋ ಆಗ ಪ್ರಾಣವಿಲ್ಲದ ಶವವು ಈ ಭೂಮಿಯ ಮೇಲೆ ಬೀಳುತ್ತದೆ ಇದನ್ನು ಸೂಚಿಸುವುದಕ್ಕೆ ಆ ಮಡಿಕೆಯನ್ನು ಕೆಳಗೆ ಬೀಳಿಸಲಾಗುತ್ತದೆ ಈ ರೀತಿಯಾಗಿ ಮಾಡುವುದರಿಂದ ಸತ್ತು ಹೋಗಿರುವ ವ್ಯಕ್ತಿಗಳಿಗೆ ತನ್ನ ಕುಟುಂಬದವರ ಮೇಲಿನ ಮೋಹವು ಕಡಿಮೆಯಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ನೀವು ಇದು ಕೇವಲ ಮೂಢನಂಬಿಕೆ ಎಂದುಕೊಂಡರೆ ಅದು ನಿಮ್ಮ ತಪ್ಪು ಏಕೆಂದರೆ ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಇದೆ ಪ್ರಾಚೀನ ಕಾಲದಲ್ಲಿ ಸ್ಮಶಾನ ಪ್ರದೇಶಗಳು ಇರುತ್ತಿರಲಿ ಿಲ್ಲ ಇಂತಹ ಪರಿಸ್ಥಿತಿಗಳಲ್ಲಿ ಶವವನ್ನು ಜಮೀನುಗಳಲ್ಲಿ ಅಂದರೆ ಅವರ ಹೊಲ ತೋಟಗಳಲ್ಲಿ ದಹನ ಸಂಸ್ಕಾರಗಳನ್ನು ಮಾಡುತ್ತಿದ್ದರು ಮಡಿಕೆಯನ್ನು ಹಿಡಿದುಕೊಂಡು ಶವದ ಸುತ್ತಲೂ ಸುತ್ತುವ ವೈಜ್ಞಾನಿಕ ಕಾರಣವೆಂದರೆ ಯಾವಾಗ ಶವವನ್ನು ಸುಡುತ್ತಾರೋ ಆಗ ಆ ಬೆಂಕಿಯು ಕೇವಲ ಆ ಶವದ ಅಂದರೆ ಆ ಚಿತೆಯ ಸುತ್ತ ಮಾತ್ರವೇ ಇರುತ್ತದೆ ಇದೇ ಕಾರಣದಿಂದಲೇ ಶವದ ಸುತ್ತಲೂ ಮಡಿಕೆಯಿಂದ ನೀರು ಬಿದ್ದಾಗ ಆ ಬೆಂಕಿ ಬೇರೆ ಕಡೆ ಹರಡುವುದಿಲ್ಲ ಸ್ನೇಹಿತರೆ ಅಂತಿಮ ಸಂಸ್ಕಾರದಲ್ಲಿ ಇನ್ನೊಂದು ನಿಯಮವು ಬಹಳ ವಿಚಿತ್ರವಾಗಿರುತ್ತದೆ ಯಾವಾಗ ಮೃತನ ಶರೀರವು ಚಿತೆಯ ಮೇಲೆ ಸುಡುತ್ತಿರುತ್ತದೋ ಆಗ ಆ ಶರೀರವನ್ನು ದೊಣ್ಣೆಯಿಂದ ಗಟ್ಟಿಯಾಗಿ ಹೊಡೆಯುತ್ತಾರೆ ಈ ಪದ್ಧತಿಯನ್ನು ಕಪಾಲಕ್ರಿಯೆ ಎನ್ನುತ್ತಾರೆ ಈ ಕಾರ್ಯವು ಎಷ್ಟು ವಿಚಿತ್ರವೋ ಅಷ್ಟೇ ಮಹತ್ವದ್ದು ಕೂಡ ಇದರ ಹಿಂದಿರುವ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳೇನೆಂದು ತಿಳಿಯೋಣ ಬನ್ನಿ ಸ್ನೇಹಿತರೆ ಗರುಡ ಪುರಾಣದ ಪ್ರಕಾರ ಶವವನ್ನು ಸುಡಬೇಕಾದರೆ ಆ ಸಮಯದಲ್ಲಿ ಆ ಶವದ ಕೈಗಳಾಗಲಿ ಅಥವಾ ಕಾಲುಗಳಾಗಲಿ ಸುಟ್ಟು ಹೋಗದೆ ಇದ್ದರೆ ಅದನ್ನು ಅಶುಭವೆಂದು ಭಾವಿಸುತ್ತಾರೆ ಶಾಸ್ತ್ರಗಳ ಪ್ರಕಾರ ದಹನ ಸಂಸ್ಕಾರಗಳು ಮಾಡುವ ವಿಧಾನವು ಸತ್ತು ಹೋಗಿರುವ ವ್ಯಕ್ತಿಯ ಮತ್ತೊಂದು ಜನ್ಮದ ಮೇಲೆ ಪ್ರಭಾವ ಬೀರುತ್ತದೆ ಈ ಕಾರಣದಿಂದಲೇ ತುಪ್ಪ ಮತ್ತು ಕರ್ಪೂರದ ಸಹಾಯದಿಂದ ಶವವನ್ನು ಪೂರ್ತಿಯಾಗಿ ಸುಡಲಾಗುತ್ತದೆ ಬಹಳಷ್ಟು ಸಾರಿ ಪೂರ್ತಿ ಶರೀರವು ಸುಟ್ಟು ಹೋದ ನಂತರವೂ ಕೂಡ ತಲೆಯ ಭಾಗವು ಹಾಗೆಯೇ ಉಳಿದು ಬಿಟ್ಟಿರುತ್ತದೆ ಈ ಕಾರಣದಿಂದಲೇ ದೊಣ್ಣೆಯಿಂದ ಆ ತಲೆಯನ್ನು ಜೋರಾಗಿ ಹೊಡೆಯುತ್ತಾರೆ ಆಗ ಆ ಶರೀರವು ಪೂರ್ತಿಯಾಗಿ ಸುಟ್ಟು ಹೋಗುತ್ತದೆ ದೊಣ್ಣೆಯಿಂದ ಸರಿಯಾಗಿ ಹಣೆ ಭಾಗಕ್ಕೆ ಹೊಡೆಯುತ್ತಾರೆ ಎಲ್ಲಿ ಬ್ರಹ್ಮ ಮುಡಿಯಿರುತ್ತದೋ ಇರುತ್ತದೋ ಸರಿಯಾಗಿ ಅದೇ ಜಾಗಕ್ಕೆ ಹೊಡೆಯುತ್ತಾರೆ ಸ್ನೇಹಿತರೆ ಹಿಂದೂ ಧರ್ಮದ ಪ್ರಕಾರ ಯಾವ ವ್ಯಕ್ತಿಯ ಬ್ರಹ್ಮರಂಧ್ರವನ್ನು ಪುಡಿ ಮಾಡುತ್ತಾರೋ ಆ ವ್ಯಕ್ತಿಗೆ ಸ್ವರ್ಗವು ಪ್ರಾಪ್ತಿಯಾಗುತ್ತದೆಂದು ಭಾವಿಸುತ್ತಾರೆ ಕೆಲವೊಂದು ಸಾರಿ ಶವದ ತಲೆಭಾಗವು ಪೂರ್ತಿಯಾಗಿ ಸುಟ್ಟು ಹೋಗದಿದ್ದರೆ ಮಾಂತ್ರಿಕರು ಆ ತಲೆಯನ್ನು ತೆಗೆದುಕೊಂಡು ಹೋಗಿ ತಮ್ಮ ಮಾಟ ಮಂತ್ರ ಕಾರ್ಯಗಳಿಗೆ ಆ ತಲೆಯನ್ನು ಉಪಯೋಗಿಸುತ್ತಾರೆ ಇಂತಹ ಸಮಯಗಳಲ್ಲಿ ಸತ್ತು ಹೋಗಿರುವ ವ್ಯಕ್ತಿಯ ಆತ್ಮಕ್ಕೆ ಅನೇಕ ಕಷ್ಟಗಳು ಎದುರಾಗುತ್ತವೆ ಇದರ ಜೊತೆ ಆತನ ಕುಟುಂಬ ಸದಸ್ಯರು ಕೂಡ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸ್ನೇಹಿತರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವನ್ನು ಈಗ ತಿಳಿಯೋಣ ತಲೆಯಲ್ಲಿ ಬಲವಾದ ಮೂಳೆಗಳಿರುತ್ತವೆ ಇದರಿಂದ ಅದು ಸುಟ್ಟು ಹೋಗಲು ಬಹಳಷ್ಟು ಸಮಯ ಬೇಕಾಗುತ್ತದೆ ಇಂತಹ ಸಂದರ್ಭಗಳಲ್ಲಿ ಅದು ಪೂರ್ತಿಯಾಗಿ ಸುಟ್ಟು ಹೋಗುವುದಿಲ್ಲ ಆಗಾಗ ಕಾಡು ಪ್ರಾಣಿಗಳು ಕೂಡ ಅವುಗಳನ್ನು ಎಳೆದುಕೊಂಡು ಹೋಗಿ ಎಲ್ಲೆಂದರಲ್ಲಿ ಬಿಸಾಡಿರುತ್ತವೆ ಆಗಾಗಬಾರದು ಎಂದು ದೊಣ್ಣೆಯಿಂದ ತಲೆಯ ಭಾಗವನ್ನು ಪುಡಿ ಮಾಡುತ್ತಾರೆ ಆಗ ಅದು ಪೂರ್ತಿಯಾಗಿ ಸುಟ್ಟು ಹೋಗಲು ಸಹಾಯವಾಗುತ್ತದೆ ಸ್ನೇಹಿತರೆ ಈಗ ಶವದ ಮೇಲೆ ನಾಣ್ಯವನ್ನು ಏಕೆ ಎಸೆಯಲಾಗುತ್ತದೆ ಎಂದು ತಿಳಿಯೋಣ ಒಬ್ಬ ಮನುಷ್ಯ ಬದುಕಿದ್ದಾಗ ತನ್ನ ಜೀವನವೆಲ್ಲ ಹಣಕ್ಕೋಸ್ಕರ ಹಣ ಸಂಪಾದನೆಗೋಸ್ಕರ ಪರಿತಪಿಸುತ್ತಾನೆ ಆದರೆ ಈಗ ತನ್ನ ಸುತ್ತಮುತ್ತಲು ಎಷ್ಟು ನಾಣ್ಯಗಳಿದ್ದರೂ ಕೂಡ ಅವುಗಳನ್ನು ಮುಟ್ಟಲಾರದೆ ಹೋಗುತ್ತಾನೆ ಯಾವುದೂ ಶಾಶ್ವತವಲ್ಲ ಎಲ್ಲವೂ ನಶ್ವರ ಅತಿಯಾಗಿ ಆಸೆ ಪಡಬಾರದು ಎಂದು ಶವಯಾತ್ರೆಯಲ್ಲಿ ಪಾಲ್ಗೊಂಡಿರುವವರು ಈ ಸತ್ಯವನ್ನು ತಿಳಿಯಬೇಕೆಂದು ಹಾಗೆ ಮಾಡುತ್ತಾರೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಯಾರು ಸತ್ತು ಹೋಗುತ್ತಾರೋ ಅವರ ಆತ್ಮ ಪರಮಾತ್ಮನಲ್ಲಿ ಲೀನವಾಗಿ ಬಿಡುತ್ತದೆ ಈ ಕಾರಣದಿಂದಲೇ ಶವಯಾತ್ರೆಯನ್ನು ನೋಡುವುದನ್ನು ಶುಭವೆಂದು ಭಾವಿಸುತ್ತಾರೆ ಶಾಸ್ತ್ರಗಳ ಪ್ರಕಾರ ಅಂತಿಮ ಯಾತ್ರೆಯನ್ನು ನೋಡಿದರೆ ಅವರಿಗೆ ಪುಣ್ಯ ಲಭಿಸುತ್ತದೆ ಹಾಗೆಯೇ ಆ ದಿನ ಅವರು ಅಂದುಕೊಂಡ ಕೆಲಸಗಳಲ್ಲಿ ಜಯವು ಲಭಿಸುತ್ತದೆಂದು ಹೇಳಲಾಗುತ್ತದೆ ದುಃಖಗಳು ನಶಿಸಿ ಹೋಗುತ್ತವೆ ಸುಖಗಳು ಪ್ರಾಪ್ತಿಯಾಗುತ್ತವೆ ಸತ್ತು ಹೋಗಿರುವ ವ್ಯಕ್ತಿಗಳ ಆತ್ಮ ತನ್ನ ಶವದ ಜೊತೆ ಸ್ಮಶಾನ ಪ್ರದೇಶಕ್ಕೆ ಹೋಗುತ್ತದೆ ಆ ಸಮಯದಲ್ಲಿ ಯಾರಾದರೆ ಆ ಶವಕ್ಕೆ ನಮಸ್ಕರಿಸುತ್ತಾರೋ ಅವರನ್ನು ಆ ಆತ್ಮ ಆಶೀರ್ವದಿಸುತ್ತದೆ ಇದರಿಂದ ಆ ವ್ಯಕ್ತಿಗಳಿಗೆ ಪುಣ್ಯವು ಲಭಿಸುತ್ತದೆ ಎಂದು ಶವಯಾತ್ರೆಯ ಮಹತ್ವದ ಬಗ್ಗೆ ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಯಾರಾದರೆ ಶವವನ್ನು ತಮ್ಮ ಭುಜಗಳ ಮೇಲೆ ಹೊರುತ್ತಾರೋ ಅವರಿಗೆ ಯಜ್ಞವನ್ನು ಮಾಡಿದಷ್ಟು ಪುಣ್ಯ ಬರುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು